ದಾನ ಬಡತನವನ್ನು ಅಂತ್ಯಗೊಳಿಸುತ್ತದೆ. ಒಳ್ಳೆಯ ಆಚರಣೆ ದುಃಖವನ್ನು ಅಂತ್ಯಗೊಳಿಸುತ್ತದೆ. ವಿವೇಕ ಅಜ್ಞಾನವನ್ನು ನಷ್ಟಗೊಳಿಸುತ್ತದೆ. ಹಾಗೆಯೇ ಮಾಹಿತಿ ಭಯವನ್ನು ಅಂತ್ಯಗೊಳಿಸುತ್ತದೆ. ಕಾಮಕ್ಕಿಂತ ತೊಡಕು ಇನ್ಯಾವುದೂ ಇಲ್ಲ. ಮೋಹಕ್ಕಿಂತ ದೊಡ್ಡ ಶತ್ರುವಿಲ್ಲ. ಕ್ರೋಧದ ಸಮಾನ ಯಾವುದೇ ಅಗ್ನಿ ಇಲ್ಲ. ಸ್ವರೂಪ ಜ್ಞಾನಕ್ಕಿಂತ ದೊಡ್ಡ ಜ್ಞಾನ ಇನ್ನೊಂದಿಲ್ಲ. ವ್ಯಕ್ತಿ ಒಬ್ಬಂಟಿಯಾಗಿ ಜನಿಸುತ್ತಾನೆ, ಒಬ್ಬಂಟಿಯಾಗಿ ಮರಣ ಹೊಂದುತ್ತಾನೆ. ತನ್ನ ಕರ್ಮಗಳ ಶುಭ ಅಶುಭ ಪರಿಣಾಮಗಳನ್ನು ಒಬ್ಬನೇ ಅನುಭವಿಸುತ್ತಾನೆ. ಒಬ್ಬಂಟಿಯಾಗಿ ನರಕಕ್ಕೆ ಹೋಗುತ್ತಾನೆ ಅಥವಾ ಸದ್ಗತಿ ಪಡೆದುಕೊಳ್ಳುತ್ತಾನೆ. ತನ್ನ ಸ್ವರೂಪವನ್ನು ತಿಳಿದುಕೊಂಡವನಿಗೆ ಸ್ವರ್ಗ ಹುಲ್ಲುಕಡ್ಡಿಗೆ ಸಮಾನ. ಒಬ್ಬ ಪರಾಕ್ರಮಿ ಯೋಧ ತನ್ನ ಜೀವನವನ್ನು ತುಚ್ಛ ಎಂದು ಪರಿಗಣಿಸುತ್ತಾನೆ. ತನ್ನ ಕಾಮನೆಗಳನ್ನು ಜಯಿಸಿದವನಿಗೆ ಸ್ತ್ರೀ ಒಂದು ಭೋಗದ ವಿಷಯವಲ್ಲ. ಯಾರ ಮನಸ್ಸಿನಲ್ಲಿ ಯಾವುದೇ ಆಸಕ್ತಿ ಇಲ್ಲವೋ ಆತನಿಗೆ ಇಡೀ ಬ್ರಹ್ಮಾಂಡ ತುಚ್ಛವೆನಿಸುತ್ತದೆ.